ಎಸ್ ಬಿಜೆಪಿ ಬಂಡಾಯದ ಬೆನ್ನಲ್ಲೇ ಯಡಿಯೂರಪ್ಪಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಇವತ್ತು ಬೆಳಿಗ್ಗೆ ಕರ್ನಾಟಕ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ಸಿಂಗ್ ಅವರನ್ನ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ, ಡಾಲರ್ಸ್ ಕಾಲೋನಿ ಇರುವಂತಹ ನಿವಾಸಕ್ಕೆ ಕಳಿಸಿದ್ರು. ಅಲ್ಲಿ ಯಡಿಯೂರಪ್ಪನವರಿಗೆ ತುಂಬಾ ಸ್ಪಷ್ಟವಾದ ಮೆಸೇಜ್ ಅನ್ನ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರ ಕಡೆಯಿಂದ ರವಾನಿಸಲಾಗಿತ್ತು. ಅದೇನಂತ ಹೇಳಿದ್ರೆ, ನೋಡಿ ಯಡಿಯೂರಪ್ಪಜಿ, ಕರ್ನಾಟಕದ ಟಿಕೆಟ್ ವಿಚಾರದಲ್ಲಿ ನೀವು ಏನ್ ಹೇಳಿದ್ರು ನಾವು ಅದನ್ನೇ ಮಾಡಿದ್ದೇವೆ. ನೀವು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೆಸರು ಕಳಿಸಿದ್ರು ಅವರಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಯಾವ ಜಾಗದಿಂದ ಯಾವ ಕ್ಷೇತ್ರದಿಂದ ಇವರಿಗೆ ಟಿಕೆಟ್ ಅಂತ ಹೇಳಿದ್ರು ಅದೇ ಕ್ಷೇತ್ರದಿಂದ ಕೂಡ ಕೊಟ್ಟಿದ್ದೇವೆ. ನಿಮ್ಮ ನಿಮ್ಮ ನಿರೀಕ್ಷೆಯಂತೆ, ನಿಮ್ಮ ಇಚ್ಛೆಯಂತೆ ನಡೆದಿರುವಂತಹ ಈ ಟಿಕೆಟ್ ಹಂಚಿಕೆಯಿಂದಾಗಿ ಬಿಜೆಪಿಯ ನಿಷ್ಠರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ, ಅಸಮಾಧಾನ ಆಗಿದೆ. ಕರ್ನಾಟಕದಲ್ಲಿ ನಾವು 25-28 ಸೀಟ್ ಗೆಲ್ಲಬೇಕು ಅನ್ನೋಂತ ಒಂದು ಕನಸು ನಮಗಿತ್ತು. ಅದಕ್ಕೆ ತಕ್ಕಂತೆ ಪೂರಕವಾಗಿ ನೀವು ಕೆಲಸ ಮಾಡ್ತೀರಿ ಅನ್ನೋಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ನೋಡಿದ್ರೆ ಈ ಬಂಡಾಯದಿಂದಾಗಿ, ಮುಖ್ಯವಾಗಿ ಈಶ್ವರಪ್ಪ, ಡಿ ವಿ ಸದಾನಂದಗೌಡ ಮೊದಲಾದವರ ಬಂಡಾಯದಿಂದಾಗಿ ಬಿಜೆಪಿಯ ಒಂದು ಗೇಮ್ ಪ್ಲಾನ್ ಅಲ್ಲಿ ಸ್ವಲ್ಪ ತಪ್ಪಾಗಿದೆ, ಎಡವಟ್ಟಾಗಿದೆ, ಮಿಸ್ಟೇಕ್ ಆಗಿದೆ. ಇದನ್ನ ಡಿ ಕೆ ಶಿವಕುಮಾರ್ ಬಳಸ್ಕೋತಿದ್ದಾರೆ. ಒಕ್ಕಲಿಗ ಪ್ಲೇಕಾರ್ಡ್ ಅನ್ನ ಅವರು ಈಗ ಮೂವ್ ಮಾಡ್ತಾ ಇದ್ದಾರೆ. ಹಲವು ಜನ ಒಕ್ಕಲಿಗರನ್ನು ಅವರು ಸೆಳೆದರೆ ಕಳೆದ ಬಾರಿ ಲಿಂಗಾಯತರಿಂದ ಆದಂತಹ ನಷ್ಟವನ್ನೇ ಈ ಬಾರಿ ಒಕ್ಕಲಿಗರಿಂದ ಬಿಜೆಪಿ ಅನುಭವಿಸಬೇಕಾಗತ್ತೆ. ಜೊತೆ ಜೊತೆಗೆ ನಮ್ಮ ಮಿತ್ರ ಪಕ್ಷವಾದಂತಹ ಜೆ ಡಿ ಎಸ್ನ ಅಸಮಾಧಾನಕ್ಕೂ ಇದು ಕಾರಣ ಆಗಿದೆ. ಒಕ್ಕಲಿಗರು ಮುನಿಸಿಕೊಂಡ್ರೆ ಒಕ್ಕಲಿಗ ಸಮುದಾಯದಲ್ಲಿ ರಾಂಗ್ ಮೆಸೇಜ್ ಹೋಗುತ್ತೆ. ಹೀಗಾಗಿ ನಿಮ್ಮ ಡಿಸಿಷನ್ ಇಂದಾಗಿ ಎಡವಟ್ಟಾಗಿದೆ. ಈ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ತಗೋಬೇಕು, ನೀವೇ ಹೊಣೆಯನ್ನು ಹೊತ್ಕೋಬೇಕು. ನೀವೇ ಪ್ರತಿಯೊಬ್ಬರನ್ನು ಕೂಡ ಕರೆಸಿ, ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಸಿಂಗಲ್ ಆಗಿ ಕರೆಸಿ ಮಾತುಕತೆ ನಡೆಸಿ ಎಲ್ಲವನ್ನು ಸರಿಪಡಿಸಬೇಕು. ನಮ್ಮ ಕನಸಿನಂತೆ ಸೀಟುಗಳನ್ನು ಗೆಲ್ಲಿಸಿಕೊಡಬೇಕು. ಇಲ್ಲದಿದ್ದರೆ ಎಲ್ಲದಕ್ಕೂ ಕೂಡ ನೀವೇ ಹೊಣೆಯಾಗಿರ್ತೀರಿ ಎನ್ನುವಂಥ ಒಂದು ತಾಕೀತನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಕ್ಷಣವೇ ಈಗ ಹೇಗಿದ್ದೀರೋ ಹಾಗೆಯೇ ಹೊರಟು ದೆಹಲಿಗೆ ಬಂದು ಬಿಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ದೆಹಲಿಯಿಂದ ಹೈಕಮಾಂಡ್ ರವಾನಿಸಿತ್ತು. ಹೀಗಾಗಿ 10 ಗಂಟೆಗೆ ಸಭೆಯಾದರೆ 11:30 ಫ್ಲೈಟ್ನಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ಜೊತೆ ಮಾತುಕತೆ ಆಗತ್ತೆ. ಕೆಲವೊಂದಿಷ್ಟು ಸೀಟುಗಳ ಬದಲಾವಣೆ ಆಗತ್ತಾ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರಿಗೆ ಕೊಟ್ಟಂತಹ ಫುಲ್ ಹ್ಯಾಂಡ್, ಫ್ರೀ ಹ್ಯಾಂಡ್ ಅನ್ನೋದನ್ನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡುವಂಥ ಸಾಧ್ಯತೆಗಳಂತೂ ದಟ್ಟವಾಗಿದ್ದಾವೆ. ಹರೀಶ್, ಇಲ್ಲಿ ಬಹಳಷ್ಟು ಬೆಳವಣಿಗೆಗಳು ಇವತ್ತು ಬಿಜೆಪಿಯಲ್ಲಿ. ನಿಜ, ಯಡಿಯೂರಪ್ಪನವರಿಗಿದ್ದಂತಹ ಫುಲ್ ಹ್ಯಾಂಡ್, ಫ್ರೀ ಹ್ಯಾಂಡ್ ಇವತ್ತು ಸ್ವಲ್ಪ ಕಟ್ಟಾದಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕೇನೋ ಅಂತ ಹೈಕಮಾಂಡ್ಗೂ ಕೂಡ ಅನಿಸಿದೆಯೇನೋ. ಆದರೆ ಇಲ್ಲಿ ಪ್ರಶ್ನೆ ಬರೋದು, ಈಗ ಆಗಿರುವಂತಹ ಲಿಸ್ಟ್ ಏನಿದೆಯಲ್ಲ, ಇದರಲ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯನಾ? ಬದಲಾವಣೆ ಮಾಡಿದ್ರೆ ಈಗ ಟಿಕೆಟ್ ಕೊಟ್ಟಂತವ್ರು ಏನಿದ್ದಾರೆ, ಮತ್ತವ್ರು ಉರಿದು ಬಿಡ್ತಾರೆ, ಮತ್ತಲ್ಲಿ ಬಂಡಾಯ ಆಗತ್ತೆ. ಒಮ್ಮೆ ಟಿಕೆಟ್ ಕೊಟ್ಟ ಮೇಲೆ ಬದಲಾಯಿಸುವುದು ದೊಡ್ಡ ಟಾಸ್ಕ್, ಹರ್ಕ್ಯುಲನ್ ಟಾಸ್ಕ್. ಅದನ್ನೇ ಈಗ ಯೋಚನೆ ಮಾಡಬೇಕಿತ್ತು, ಮಾಡಬೇಕಾಗಿತ್ತು. ಈಗ ಇಷ್ಟು ಕ್ಷೇತ್ರಗಳಲ್ಲಿ ಬಂಡಾಯ ಆಗಿರೋದು ಇದೇ ಕಾರಣಕ್ಕೆ ಈ ಬಂಡಾಯವನ್ನ ಯಡಿಯೂರಪ್ಪನವರು ಶಮನ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಯಾಕೆ ಅಂತಂದ್ರೆ ಯಡಿಯೂರಪ್ಪನವರು ವಿರುದ್ಧನೇ ಇರೋದ್ರಿಂದ ಅವ್ರ ಮಾತನ್ನ ಈ ಅಭ್ಯರ್ಥಿಗಳು ಆಗ್ಲಿ ಅಥವಾ ಈಗ ಬಂಡಾಯ ಎದ್ದವರಾಗ್ಲಿ ಇವ್ರು ಎಲ್ಲಿ ಕೇಳ್ತಾರೆ? ಈಗ ಹೈಕಮಾಂಡ್ ಇಂದ ಜನ ಕಳಿಸಿಯೂ ನೋಡಿ ಆಯ್ತು. ಬೇರೆ ಬೇರೆ ರೀಸನ್ ಗೆ ಟಿಕೆಟ್ ಕೈ ತಪ್ಪಿದ್ರೆ ಖಂಡಿತವಾಗಿ ಯಡಿಯೂರಪ್ಪನವರಿಗೆ ಆ ತಾಕತ್ತಿತ್ತು. ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಹೇಳಿದ್ರೆ ಅದು ವೇದವಾಕ್ಯ ಇದ್ದಂಗೆ, ಹೈಕಮಾಂಡ್ ಬೇಕಾದ್ರೆ ಹೇಳುವ ಅವಶ್ಯಕತೆ ಇರಲಿಲ್ಲ, ಯಡಿಯೂರಪ್ಪನವ್ರು ಹೇಳಿದ್ರೆ ಮುಗೀತು ಅನ್ನುವಂತ ಒಂದು ಪರಿಸ್ಥಿತಿ. ಆದ್ರೆ ಇವತ್ತು ಬಂಡಾಯ ಆಗಿರೋದೆಲ್ಲವೂ ಕೂಡ ಯಡಿಯೂರಪ್ಪನವರ ವಿರುದ್ಧವೇ. ಇಲ್ಲಿ ಪಕ್ಷದ ವಿರುದ್ಧ ಬಂಡಾಯ ಆಗಿರ್ತಿದ್ರೆ 100% ಯಡಿಯೂರಪ್ಪನವರು ಶಾರ್ಟ್ ಔಟ್ ಮಾಡ್ತಿದ್ರು. ಅದು ಆ ಕೆಪಾಸಿಟಿ ಇವತ್ತಿಗೂ ಅವರು ಪಕ್ಷದಲ್ಲಿ ಉಳಿಸ್ಕೊಂಡಿದ್ದಾರೆ. ಆದ್ರೆ ಬಂಡಾಯ ಆಗಿರೋ ಸ್ವತಃ ಅವರ ವಿರುದ್ಧ ಆದ ಕಾರಣ, ಅದು ಜೊತೆಗೆ 45 ವರ್ಷ ರಾಜಕೀಯ ಮಾಡಿದಂತ ಈಶ್ವರಪ್ಪನವರೇ ಬಂಡಿದ್ದಿರೋದು, ಅವರ ನೇತೃತ್ವದಲ್ಲಿ ಟೀಮ್ ರೆಡಿ ಆಗ್ತಿರುವಂತದ್ದು, ಅವರ ನೇತೃತ್ವದಲ್ಲಿ 8-10 ಕ್ಷೇತ್ರಗಳಲ್ಲಿ ಗೆರಿಲಾ ವಾರ್ ನಡೀತಿರೋದು. ಹೀಗಾಗಿ ಈಗ ಯಡಿಯೂರಪ್ಪನವರು ಕರೆದು ಬುದ್ಧಿ ಹೇಳಿದ್ರೆ ಅಥವಾ ಅವರಿಗೆ ಬೇರೆ ಏನೇ ಆಫರ್ ಕೊಟ್ಟರು ಕೂಡ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ನಿಂತು ಯಾರೂ ಇಲ್ಲ. ಈಶ್ವರಪ್ಪನವರ ಪುತ್ರ ಕಾಂತೇಶಿಗೆ ಕಳೆದ ಬಾರಿ ಶಿವಮೊಗ್ಗ ಟಿಕೆಟ್ ತಪ್ಪಿದಾಗ ಹಾವೇರಿಯಿಂದ ನೀವು ನಿಲ್ಲಿ, ನಾವು ಬೆಂಬಲ ಕೊಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದು ಅನ್ನೋ ಮಾತನ್ನ, ಟಿಕೆಟ್ ಕೊಡಿಸ್ತೀನಿ ಕ್ಷೇತ್ರದಲ್ಲಿ ಬಂದು ಓಡಾಡಿ ಓಡಾಡಿ ನಾನೇ ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ರಂತೆ ಈಶ್ವರಪ್ಪನವರು ಹೇಳ್ಕೊಂಡಿರೋದು. ಹಾಗಾಗಿ ಈಗ MLC ಟಿಕೆಟ್ ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ರೆ ಅದನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಬಿಜೆಪಿಯಲ್ಲಿ ನಿಷ್ಠರು, ಪಕ್ಷ ನಿಷ್ಠರು ಅಥವಾ ಯಡಿಯೂರಪ್ಪ ವಿರೋಧಿ ಬಣದವರು ಯಾರು ಇಲ್ಲ. ಹೀಗಾಗಿ ಇಟ್ಸ್ ಗೋಯಿಂಗ್ ಟು ಬಿ ಟಫರ್. ರಾಜಹುಳಿಗೆ ಈ ಬಾರಿ ಬಿಜೆಪಿಯ ಈ ಬಂಡಾಯವನ್ನ ಎದುರಿಸುವ ಅಥವಾ ಅದನ್ನ ಸಮಾಧಾನ ಮಾಡುವಂತ ತಾಕತ್ತಂತೂ ಈ ಕ್ಷಣಕ್ಕೆ ಉಳಿದಿಲ್ಲ. ಮತ್ತೆ ಟೈಮೂ ಇಲ್ಲ, ಟೈಮೂ ಇಲ್ಲ, ಅಷ್ಟು ಟೈಮ್ ಕೂಡ ಇಲ್ಲ. ಎಲ್ಲರ ಜೊತೆ ಮಾತಾಡಬೇಕು, ಎಲ್ಲರನ್ನು ಸರಿಪಡಿಸಬೇಕು. ಅದರ ಜೊತೆಗೆ ವಿಜೇಂದ್ರ ಅವರು ಈ ಸವಾಲನ್ನ ಹೇಗೆ ಸ್ವೀಕರಿಸ್ತಾರೆ? ಯಾಕಂದ್ರೆ ವಿಜೇಂದ್ರ ಎಲ್ಲರನ್ನು ಕೂಡ ಒಗ್ಗೂಡಿಸುವಂತ ಪ್ರಯತ್ನವನ್ನ ವಿಜೇಂದ್ರ ಅವರು ಮಾಡ್ಕೊಂಡು ಬಂದಿದ್ರು ಇಲ್ಲಿವರೆಗೂ. ಅಂದ್ರೆ ಯಾವಾಗ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ತೆಗೆದುಕೊಂಡ ನಂತರ, ಆದ್ರೆ ಈಗ ಈ ಹಿರಿಯರನ್ನೆಲ್ಲ ಒಟ್ಟು ಮಾಡಬೇಕಾಗಿದೆ, ಈ ಟಾಸ್ಕ್ ಅನ್ನ ಯಾವ ರೀತಿ ತೆಗೆದುಕೊಳ್ತಾರೆ? ಇಲ್ಲ, ಇಲ್ಲಿ
ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿಯ ಸಂಘರ್ಷಗಳು, ರಾಜ್ಯ ಬಿಜೆಪಿಯ ಬೆಳವಣಿಗೆ ಎಲ್ಲ ನೋಡಿದ್ರು ಕೂಡ ವಿಜೇಂದ್ರ ಇಸ್ ನೇಮ್ಸೇಕ್, ನಾಮಕೆ ವಾಸೆ ರಾಜ್ಯಾಧ್ಯಕ್ಷರ ಅನ್ನೋಂಥ ಪರಿಸ್ಥಿತಿ, ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದು ಯಡಿಯೂರಪ್ಪ, ಯಡಿಯೂರಪ್ಪನವರ ಮನೆ ದವಳಗಿರಿಂದ ಎಲ್ಲವೂ ಕೂಡ ಫೈನಲ್ ಆಗತ್ತೆ ಅನ್ನೋಂಥದ್ದು ತುಂಬಾ ಸ್ಪಷ್ಟ. ಈ ಒಂದು ಇದನ್ನ ಮಾತನ್ನ ನಾವು ಎಲ್ಲ ಬಿಜೆಪಿಯಲ್ಲಿ ಯಾರ್ಯಾರು ಬಂಡಾಯ ಎದ್ದಿದ್ದಾರೆ, ಯಾರ್ಯಾರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ, ಯಾರ್ಯಾರು ಹತ್ತರಿದ್ದಾರೆ, ಅವರೆಲ್ಲರ ಮಾತಿನಲ್ಲಿ ಕೂಡ ಇದೇ ಧ್ವನಿಸ್ತಿರುವಂತದ್ದು. ಇದು ಯಡಿಯೂರಪ್ಪನವರು ಮಾಡಿದ್ದು. ಯಡಿಯೂರಪ್ಪನವರು ಯಾರಿಗೋಸ್ಕರ ಮಾಡಿದ್ದು ಅಂದ್ರೆ ಅಗೇನ್ ವಿಜೇಂದ್ರ, ರಾಘವೇಂದ್ರ, ಶೋಭಾ ಕರಂದ್ಲಾಜೆ, ಸಿದ್ದೇಶ್ವರ್, ಹೀಗೆ ಯಡಿಯೂರಪ್ಪನವರ ಹಿಂಬಾಲಕರಿಗೋಸ್ಕರ ಟಿಕೆಟ್ ಕೊಡಿಸಬೇಕು. ಹಾಗಾಗಿ ಇಲ್ಲಿ ಸಂಸದೀಯ ಮಂಡಳಿಯಲ್ಲೂ ಕೂಡ ಯಡಿಯೂರಪ್ಪನವರೇ ಇರೋದ್ರಿಂದ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಯಡಿಯೂರಪ್ಪನವರೇ ಮಾಡಿರಬೇಕಾಗಿರೋದ್ರಿಂದ ಈ ಹಿಂದಿನ ಎಲ್ಲ ಅಸಮಾಧಾನಗಳು ಕೂಡ ಈ ನೆಪದ ಮೂಲಕ ಹೊರಬಂದಿದೆ. ಈಗ ಈ ನೆಪದ ಮೂಲಕ ಅಂದ್ರೆ ಟಿಕೆಟ್ ನ ಒಂದು ಬೇಸರ ಏನಿದೆಯಲ್ಲ, ಈ ಮೂಲಕ ಇದೆಲ್ಲವೂ ಬಂದಿದೆ. ಈಗ ನೀವು ಮಗನನ್ನ ಏನು ರಾಜ್ಯಾಧ್ಯಕ್ಷರನ್ನು ಮಾಡೋದಕ್ಕೆ 6 ತಿಂಗಳಕ್ಕಾದ್ರಿ, ಅದಕ್ಕೋಸ್ಕರ ಹೋರಾಟ ಮಾಡಿದ್ರಿ, ಆಮೇಲೆ ಯಾರ್ಯಾರಿಗೆ ನಿಮಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ನೀವು ಟಿಕೆಟ್ ಕೊಟ್ರಿ, ನಮ್ಮನ್ನ ಕಡೆಗಣನೆ ಮಾಡಿದ್ರಿ. ಆಮೇಲೆ ಇನ್ನೊಂದು ಸಿ ಟಿ ರವಿ ಅವರು ಇರಬಹುದು, ಆಮೇಲೆ ಈಶ್ವರಪ್ಪನವ್ರು ಇರ್ಬೋದು, ಕುರುಬ ಮತ್ತೆ ಇದು ಒಕ್ಕಲಿಗ ಈ ಸಮುದಾಯವನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಈ ಎಲ್ಲವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಇಲ್ಲಿವರೆಗೂ ಯಾವುದೇ ಮ್ಯಾಟರ್ ಕೂಡ ಬಿಜೆಪಿಯಲ್ಲಿ ಒಂದ್ಸಲ ಕೂಡ ಪ್ರಸ್ತಾಪ ಆಗಿರ್ಲಿಲ್ಲ, ಇದು ಈಗ ಪ್ರಸ್ತಾಪ ಆಗ್ತಿದೆ. ಜೊತೆಗೆ ಡಿ ವಿ ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ರು ಅವರು, ಆಮೇಲೆ ಕೊನೆ ಕ್ಷಣದಲ್ಲಿ ಅದನ್ನ ರದ್ದುಪಡಿಸಿದ್ದಾರೆ. ಡಿ ವಿ ಸದಾನಂದ ಗೌಡರ ಸಂಬಂಧಪಟ್ಟ